Sunt Maria, mă chem în triurul. Ipadar, Ipad Moroi, Ipad Muri, Ipad Nagar, Bargetana. Mannea Maria, Swagata, Sumaru. Murlaksha, Ipad Tiaru. Savra, Yolun, Alvot Kodi. Bargetana, Mannea Maria. Avra Chintane, Irajada. Salut, Muka, Belmani, Yenta, Bauni, Nitken, Maria. Echica mea la Uradkan, 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 la budget bucteli, garantie echi votana cotider. Echi na urmat cotider, ulșie pe cala, aga ghi cotider, dexa. Genu, miridioga da, udioga si si martini deli, edicar bundata, e sarcara, miridioga da, e un chakar, e lu matadila. Pati vechelu baxa martiru, bijepari, ಎರಡು ಕೋಟಿ ಕೊಡ್ತೀವಿ ಎರಡು ಕೋಟಿ ಕೊಡ್ತೀವಿ ಅಂತ ನಾವು ಕೊಡ್ತೀವಿ ಅಂತ ಹೇಳಿ ಪ್ರತಿ ದಿವಸ ಭಾಷಣ ಮಾಡಿದಂತ ಜನ ಇವತ್ತು ಅದರ ಬಗ್ಗೆ ಒಂದು ವ್ಯಾಖ್ಯಾನನು ಮಾಡಿಲ್ಲ ನಿರುದ್ಯೋಗಿದವರಿಗೆ ಗಮನ ಹರಿಸಬೇಕಾಗಿತ್ತು ಯಾಕೋ ಏನೋ ಅಳಿಸಿಲ್ಲ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಆರನೇ ಗ್ಯಾರಂಟಿಯನ್ನು ಕೊಟ್ಟಿದ್ರು ಬೆಳಗಾವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಬಿಸಿ ಊಟ ಸಿಬ್ಬಂದಿಗೆ ಗೌರವ ಧನವನ್ನು ಹೆಚ್ಚಿಸ್ತೀವಿ ಅಂತ ಹೇಳಿದರು ಬೆಳಗಾವಿ ಅಧಿವೇಶನದಲ್ಲಿ ಆದರೆ ಈ ಒಂದು ಬಜೆಟ್ನಲ್ಲಿ ಅದರ ಬಗ್ಗೆ ಒಂದು ಶಬ್ದನೂ ಎತ್ತಿಲ್ಲ ಗ್ಯಾರಂಟಿ 5 6 ಅನ್ನೋದನ್ನ ಮೊದಲು ಈ ಸರ್ಕಾರ ಕನ್ಫರ್ಮ್ ಮಾಡಬೇಕಾಗ್ತದೆ ಆಸ್ ಆನ್ ಟುಡೇ ಇದು 5 ಅಂತ ನಾವು ತಿಳ್ಕೊಂಡಿದ್ದೀವಿ ಬಹುಶಃ ಆ ಗ್ಯಾರಂಟಿ ಹೇಳಿದ ಓಡ್ತಾ ಇದ್ದಂತ ಜನ ಆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಸಿಬ್ಬಂದಿ ಊಟ ಸಿಬ್ಬಂದಿ ಬಗ್ಗೆ ಏನು ಮಾತಾಡದಿರೋದು ಆ ಒಂದು ವರ್ಗದ ಜನತೆಗೆ ಅನ್ಯಾಯ ಮಾಡಿದಂಗಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಅಧ್ಯಕ್ಷರೇ ಜಯಚಂದ್ರ ಅವರು ಹೇಳ್ಬೇಕು ಈಸ್ ಎ ಸೀನಿಯರ್ ಲೀಡರ್ ಜಯಚಂದ್ರ ಅವರೇ ಈ ಕಡೆ ಗಮನ ಹರಿಸ್ರಿ ನೀವು ಬಡವನ ಹೊಟ್ಟೆ ಮೇಲೆ ಹೊಡೆದು ಪೆಕ್ ಸಿಸ್ಟಮ್ ಮಾಡಿ 20% ಹಾಕಿ ನೀವು 5 ಗ್ಯಾರಂಟಿ ತರದಲ್ಲಿ ಏನ್ರಿ ಅರ್ಥ ಇದೆ ಇವರ ಸೀನಿಯರ್ ಲೀಡರ್ ಯು ಶುಡ್ ಅಡ್ವೈಸ್ ಟು ದಿ ಸಿಎಂ ಮನೆ ಅಧ್ಯಕ್ಷರೇ ತಪ್ಪು ಮಾಹಿತಿ ಹೋಗ್ಬಾರ್ದು ಬಡವ್ರ ಹೊಟ್ಟೆ ನಾವು ಕೊಡ್ತಾ ಇರೋದು ಬಡವರಿಗೆ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಅಂದ್ರೆ ಏನ್ ಅರ್ಥ ನಂಗೆ ಅರ್ಥ ಆಗ್ತಿಲ್ಲ ಟಾರ್ಗೆಟ್ ಎಕ್ಸೈಸ್ ಟಾರ್ಗೆಟ್ ಕೊಟ್ಟಿದ್ದೀರಿ ಅಲ್ಲೋ ಯಾವನಾರು ಹೋಗಿ ಅಂಗಡಿಲಿ ಕುಡಿದು ಕೀ ಹಾಕಂಗಿಲ್ಲ ಬೈಕ್ಗೆ ಹೋಗಿ 10,000 ರೂಪಾಯಿ ಫೈನ್ ಹಾಕ್ತಾರಲ್ಲಿ ಏನಾಗ್ಬೇಕು ಬೆಳಗಿಂದ ಕೂಲಿ ಮಾಡಿದವನು 10,000 ರೂಪಾಯಿ ದಂಡ ಕಟ್ಟವನ್ ಸ್ವಾಮಿ ಮನೆ ಕೂಲಿ ಮಾಡಿ ಜೀವನ ಮಾಡ್ತಾರೆ ಅವ್ರ ಬಗ್ಗೆ ಚಿಂತೆ ಮಾಡಿ ನೀವ್ ಜಮೀನ್ದಾರ ನಿಮ್ ಕಷ್ಟ ಗೊತ್ತಾಗಲ್ಲ ಅಧ್ಯಕ್ಷರೇ ಸರ್ಕಾರ ಕಡ್ಡಾಯ ಮಾಡಿದ್ಯಾ ಯಾರು ಕುಡಿಬೇಕಂತ ಕಡ್ಡಾಯ ಮಾಡಿದ್ಯಾ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಜನರು ಇದನ್ನು ತಗೊಳ್ಳೇಬೇಕು ಕಾಯ್ದೆ ಮಾಡಿ ಇವರೆಲ್ಲ ಹೇಳ್ತಾರೆ ತಮ್ಮ ಉದ್ದೇಶ ಬಿಡು ವಸ್ತುತಿ ದಿನ ಮಾತಾಡಿ ಅವ್ರಿಗೆ ಗೊತ್ತಿದ್ದು ಮರುಮಾಡ್ತಲ್ಲ ಅದಕ್ಕೆ ಬೇಜಾರ ನನಗೆ ಇನ್ನೇನಿಲ್ಲ ಅವ್ರ ಮನೆ ಟಾಯ್ಲೆಟ್ ಅವ್ರ ಮನೇಲಿ ಮಾಡಲ್ಲ ನಮ್ಮ ಮನೆ ನಾವು ಮಾಡ್ಕೊಳಕ್ಕಲ್ಲ ಯಾವ ಬಡಪಾಯಿ ಬಂದು ಮಾಡ್ತವೆ
ಅವ್ರು ಸಾಯಂಕಾಲ ಕೋಟ್ ಕಳಿಸಿ ನಿದ್ದೆ ಮಾಡಕ್ಕಾಗಲ್ಲ. ಇದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಏನ್ ಅರ್ಥ? ಯಾಕೆ ಹಾಕ್ತೀರಿ? ಯಾವ ರೈತನು ಗ್ಯಾರಂಟಿ ಬಗ್ಗೆ ಕಡಿಮೆ ಮಾಡಿದ್ವಿ ಇವತ್ತು ಅಮಾಯಕ ರೈತರನ್ನ ಹಾಳು ಮಾಡ್ತೀರ ಅಂತೀರಾ? ಇಷ್ಟೊತ್ತಿಗೆ ಮುಗಿಸ್ತಾ ಇದ್ದಿದ್ರ ಈಗಾಗಲೇ ಬರಗಾಲ ಬಂದಿದೆ, ಬರಗಾಲ ಬಂದಿದೆ. ಕುಡಿಯೋ ನೀರಿನ ಸಮಸ್ಯೆ ಅಲ್ಲ, ಕುಡಿಯೋ ನೀರಿನ ಸಮಸ್ಯೆ ಚರ್ಚೆ ಆಗಿದೆ ಈಗಾಗಲೇ. ಈಗ ನೀರಿಗೆ ಬಂದ್ರೆ ಏನ್ ಹೇಳ್ತಾರೆ? ಒಂದ್ ಕೋಟಿ ರೂಪಾಯಿ ಕೊಡ್ತೀವಿ ಒಂದ್ ಜಿಲ್ಲೆಗೆ ಅಂದ್ರೆ. ಅಧ್ಯಕ್ಷ, ತುಮಕೂರು ಜಿಲ್ಲೆಯಲ್ಲಿ 11 ಕ್ಷೇತ್ರ, 7-8 ಲಕ್ಷ ಬರ್ಬೋದು ಒಂದ್ ಕ್ಷೇತ್ರಕ್ಕೆ. ಕೊಳವೆ ಬಾವಿ ಕೊಡ್ಸಕ್ಕಾಯ್ತದ? ನೀರ್ ಕೊಡಕ್ಕಾಯ್ತದ? ಇದು ಏನ್ ಅರ್ಥ? ಅರ್ಥ ವಸ್ತುತಿಥಿ ಇರ್ಬೇಕಲ್ಲ ಅಧ್ಯಕ್ಷ. ಏನಾದ್ರೂ ಮಾಡಿದ್ರೆ ಆ ಮನುಷ್ಯ ತಲುಪಬೇಕು. ಬರೀ ಪೇಪರ್ ಅದ ಹೇಳ್ತಾರ, ಪುಸ್ತಕ ಬದನೆಕಾಯಿ ಸಾಂಬಾರಿ ಬರಲ್ಲ ಅಂತ. ಬರೀ ಪೇಪರ್ ನಲ್ಲಿ ಬರ್ಕೊಂಡ್ರೆ ಹೊಟ್ಟೆ ತುಂಬಲ್ಲ, ಏನಾದ್ರು ಕಾರ್ಯಗತ ಆಗ್ಬೇಕಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಇದ್ರೆ, ಈ 10,000 ರೂಪಾಯಿ, 10 ಲಕ್ಷ, 8 ಲಕ್ಷಕ್ಕೆ ಆಗಲ್ಲ. ಎಲ್ಲ ನಮ್ಮ ಸ್ನೇಹಿತರು ಬಹಳ ಜನ ವಿರೋಧ ಪಕ್ಷರು, ಟ್ರೆಜರಿ ಬೆಂಚರು ಎಲ್ಲ ಡಿಮ್ಯಾಂಡ್ ಮಾಡಿದೀವಿ. ಕೊನೆ ಪಕ್ಷ ಒಂದು ಕ್ಷೇತ್ರಕ್ಕೆ 50 ಲಕ್ಷ ರೂಪಾಯಿನ ಕುಡಿಯೋ ನೀರಿಗೆ ಇಮ್ಮಿಡಿಯೇಟ್ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಪರವಾಗಿ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದೆ. ಕೆಡಿಪಿ ಮೀಟಿಂಗ್ ಅಲ್ಲಿ ನಿನಗೆ ಹೇಳಿದ್ರಲ್ಲಪ್ಪ, 15 ಲಕ್ಷ ಖರ್ಚು ಮಾಡಿ ಕುಡಿಯಕ್ಕೆ ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ್ದಕ್ಕೆ? ಕುಡಿಯೋ ನೀರಿಗೆ. ಅದು ಕುಡಿಯೋದಲ್ಲ, ನೀರು ಕುಡಿಯೋದು. ಏನಾಗಿದೆ? ನೀನು ನಿನ್ ತಮ್ಮ ಬಡವ್ರು 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 ಕೆಲಸ ಮಾಡ್ತೀವಿ, ವ್ಯಾಪಾರಸ್ಥ ಎರಡು ಜಮೀನ್ ಇಟ್ಕೊಂಡು ಕೂಲಿ ಮಾಡೋ ಸತ್ತೋದ್ರಲ್ಲಪ್ಪ. ಗೊತ್ತಿಲ್ಲ ಕೂಲಿ ಮಾಡೋದು ಅವ್ರು ಸತ್ತೋದ್ರಲ್ಲಪ್ಪ. ಅಮಾಲಿ ಅಮಾಲಿ ಕೊಬ್ಬರಿ ಹೊಡ್ತಾರಲ್ಲ ಅವ್ರ ಕಷ್ಟ ನೀನ್ ಗೊತ್ತಲ್ಲ. ಸರಿ, ಈ ಕಡೆ ನನ್ನ ಕಡೆ ನೋಡಿ, ನಮ್ ಸ್ನೇಹಿತ ಬಿಡಿ. ಅಧ್ಯಕ್ಷರೇ, ಎಣ್ಣೆ ಆದ್ಮೇಲೆ ನೀರು ಮಿಕ್ಸಿಂಗ್ ಕೇಳ್ತಾ ಇದಾರೆ. ಎಲ್ಲ ಸಂದರ್ಭದಲ್ಲೂ ಸಹ ಈ ಸರ್ಕಾರ ಕೇಂದ್ರ ಸರ್ಕಾರನ ಎಲ್ಲ ಸಂದರ್ಭದಲ್ಲೂ ಕ್ರಿಟಿಸೈಸ್ ಮಾಡೋದು ಮರ್ತಿಲ್ಲ. ಎಲ್ಲ ಸಂದರ್ಭದಲ್ಲೂ ಮಾಡಿದ್ದಾರೆ. ಅದನ್ನದು ಅವರ ವೈಯಕ್ತಿಕ ವಿಚಾರ. ನಾವು ಹೇಳೋದು, ನೀವು ಕ್ರಿಟಿಸೈಸ್ ಮಾಡಿದರೆ ನಿಮ್ಮ ಸ್ಟ್ಯಾಂಡ್ ಏನು? ನಾನು ನಿಮ್ಮಲ್ಲಿ ಬೈದ್ರೆ ನಾನು ಸರಿಯಾಗಿ ಇರ್ಬೇಕಲ್ಲ ಸ್ವಾಮಿ. ನಾವೇನು ಮಾಡಿದ್ವಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಅಧ್ಯಕ್ಷ, ತೆಂಗು ಬಗ್ಗೆ ನಾವೆಲ್ಲ ಕೂಗಾಡಿದ್ವಿ. ಅವರ್ದ ನಿಧಿ ಇದೆ, ಅದಕ್ಕೆ ಸೆಸ್ ಇದೆ. ಕೊನೆ ಪಕ್ಷ ಒಂದು 15,000 ರೂಪಾಯಿ ಕೊಡಿ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರೆ 1,200 ಕೊಟ್ಟವ್ರೆ. ಏನು 13 ಜಿಲ್ಲೆಯಲ್ಲಿ ಸುಮಾರು 5,25,000 ಮಿಗಿಲಾದ ಎಕ್ಕೆನಲ್ಲಿ ಕೊಬ್ಬರಿ ಬೆಳೆಯುವಂಥ ಜನ ಬಗ್ಗೆ ನಿಮ್ಮ ಚಿಂತನೆ ಇಲ್ವಿ ಸರ್ಕಾರಕ್ಕೆ?